ಹಾಯ್ ಫ್ರೆಂಡ್ಸ್, ಒಂದು ಸೀರಿಯಸ್ ಚರ್ಚೆ ಮಾಡೋಣ. ಎಚ್ ಐ ವಿ ಅಥವಾ ಏಡ್ಸ್ ಇನ್ ಪ್ರೆಗ್ನೆನ್ಸಿ, ಅಂದರೆ ಗರ್ಭಿಣಿಯರಲ್ಲಿ ಎಚ್ ಐ ವಿ ಮತ್ತು ಏಡ್ಸ್. ಒಂದು ಸಂತೋಷದಾಯಕ ವಿಷಯ ಏನು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಅಂದರೆ ನಾನು ಪ್ರಾಕ್ಟೀಸ್ ಶುರು ಮಾಡಿದಾಗ ಸುಮಾರು 2006 2007 ಕಂಪೇರ್ ಮಾಡಿದರೆ ಈಗ ಸಾಕಷ್ಟು ಪ್ರಮಾಣದಲ್ಲಿ ಎಚ್ ಐ ವಿ ಕಡಿಮೆ ಆಗಿದೆ. ಆದರೂ ಇನ್ನು ಕೆಲವು ಮಹಿಳೆಯರು ಎಚ್ ಐ ವಿ ಪ್ರೆಗ್ನೆನ್ಸಿಯಲ್ಲಿ ಎಚ್ ಐ ವಿ ರಿಪೋರ್ಟ್ ಇಟ್ಕೊಂಡು ನನ್ನ ಹತ್ರ ಬರ್ತಿರ್ತಾರೆ. ಮೊದಲೇ ಹೇಳಿದಂದರೆ ಎಚ್ ಐ ವಿ ಏಡ್ಸ್ ಅಂದ ಮಾತ್ರಕ್ಕೆ ತಾವು ಬಹಳ ಭಯಭೀತರಾಗಿ ಇನ್ನು ಜೀವನ ಮುಗಿದೇ ಹೋಯಿತು ಅಂತಕ್ಕಂಥ ಕಾಲಗಳು ಈಗ ತುಂಬ ದೂರವಾಗಿದೆ. ನಮ್ಮ ನ್ಯಾಕ್ ಅಥವಾ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಸೊಸೈಟಿ ಏನಿದೆಯಲ್ಲ, ಸಾಕಷ್ಟು ಪ್ರಮಾಣದಲ್ಲಿ ಒಳ್ಳೆ ಕೆಲಸ ಮಾಡಿ ಈಗ ಸಾಕಷ್ಟು ಪ್ರಮಾಣದಲ್ಲಿ ಎಚ್ ಐ ವಿನ ಒಂದು ಹತೋಟಿಯಲ್ಲಿಟ್ಟಿದೆ ನಮ್ಮ ದೇಶದಲ್ಲಿ. ಆನಂತರ ಒಳ್ಳೆ ಮೆಡಿಸಿನ್ ಅವೈಲೇಬಲ್ ಇರೋದ್ರಿಂದ, ತಾವು ಪ್ರೆಗ್ನೆನ್ಸಿಯಲ್ಲಿ ಕೂಡ ಸೇಫ್ ಇರತಕ್ಕಂಥ ಮೆಡಿಸಿನ್ಗಳು ಬಂದಿರೋದ್ರಿಂದ ತಾವು ಮೊಟ್ಟ ಮೊದಲನೇದಾಗಿ ಯಾವುದೇ ರೀತಿ ಭಯಭೀತಿ ಬೇಡ. ಸೊ ಈಗ ಪ್ರೆಗ್ನೆನ್ಸಿಯಲ್ಲಿ ರುಟೀನ್ ಆಗಿ ಎಲ್ಲ ಟೆಸ್ಟ್ಗಳನ್ನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಮತ್ತು ಪ್ರೈವೇಟ್ ಆಸ್ಪತ್ರೆಗಳಲ್ಲೂ ಕೂಡ ಮಾಡಲಾಗ್ತದೆ. ಆ ಸಮಯದಲ್ಲಿ ಎಚ್ ಐ ವಿ ಅಷ್ಟೇ ಅಲ್ಲದೆ ಎಚ್ ಬಿ ಎಸ್ ಐ ಜಿ ಮತ್ತು ಎಚ್ ಬಿ ಹೆಪಟೈಟಿಸ್ ಸಿ ವೈರಸ್ ಮತ್ತು ವಿ ಡಿ ಆರ್ ಎಲ್ ಉಳಿದ ಇನ್ಫೆಕ್ಷನ್ಗಳನ್ನು ಕೂಡ ನಾವು ಸ್ಕ್ರೀನಿಂಗ್ ಎಲ್ಲರಿಗೂ ಮಾಡ್ತೇವೆ. ಈ ಸಂದರ್ಭದಲ್ಲಿ ಪಾಸಿಟಿವ್ ಬಂದಾಗ ನಾವು ಏನು ಮಾಡಬೇಕು? ನಾನು ಯೂಶ್ವಲಿ ನನ್ನ ಪ್ರಾಕ್ಟೀಸಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ, ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಗಳಲ್ಲಾಗಲಿ ಅಥವಾ ತಾಲೂಕು ಆಸ್ಪತ್ರೆಗಳಲ್ಲಾಗಲಿ ಈ ಐ ಸಿ ಟಿ ಸಿ ಪ್ರೋಗ್ರಾಮ್ ಇರೋದ್ರಿಂದ ಮತ್ತು ಪಿ ಪಿ ಟಿ ಸಿ ಟಿ ಪ್ರೋಗ್ರಾಮ್ ಇರೋದ್ರಿಂದ ನಾನು ಯೂಶ್ವಲಿ ನನ್ನ ಪೇಷೆಂಟ್ಗಳನ್ನ ಸರ್ಕಾರಿ ಆಸ್ಪತ್ರೆಗಳಿಗೆ ಕಳಿಸ್ತೀನಿ. ಸೊ ತಾವು ಕೂಡ ಉದಾಹರಣೆಗೆ ತಮಗೆ ಎಚ್ ಐ ವಿ ಬಂದಿದೆ, ತಾವು ಪ್ರೆಗ್ನೆಂಟ್ ಇದ್ದೀರಿ ಅಥವಾ ಪ್ರೆಗ್ನೆಂಟ್ ಇಲ್ಲದೇ ಇದ್ದರೂ ಕೂಡ ತಾವು ನೇರವಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಯಾರದೇ ಭಯ ಇಲ್ಲದೆ, ಬೇರೆ ಯಾರು ಏನೋ ಅನ್ಕೊಂತಾರೋ ಅಂತಕ್ಕಂಥ ಒಂದು ಮುಜುಗರ ಇಲ್ಲದೆ ತಾವು ಅಲ್ಲಿಗೋ, ತಮಗೊಬ್ಬ ಕೌನ್ಸಿಲರ್ ಇರ್ತಾರೆ, ತಾವು ಹೋಗಿ ಭೇಟಿ ಆಗಬೇಕು. ಅವರು ಎಚ್ ಐ ವಿ ಟೆಸ್ಟನ್ನು ಮತ್ತೊಮ್ಮೆ ರಿಪೀಟ್ ಮಾಡ್ತಾರೆ, ಅದಲ್ಲದೆ ಸಿ ಡಿ ಫೋರ್ ಕೌಂಟ್ ಮತ್ತು ವೈರಲ್ ಲೋಡ್ ಅಂತಕ್ಕಂಥ ಟೆಸ್ಟ್ಗಳನ್ನು ಮಾಡ್ತಾರೆ. ಅವಶ್ಯಕತೆ ಇದ್ದಾಗ ಲಿವರ್ ಫಂಕ್ಷನ್ ಟೆಸ್ಟ್ಗಳು ಮತ್ತು ಸೀರಮ್ ಕ್ರಿಯಾಟಿನಿನ್ ಅಂತಕ್ಕಂಥ ಕೆಲವು ಟೆಸ್ಟ್ಗಳನ್ನ ಕೂಡ ತಮಗೆ ಮಾಡ್ತಾರೆ. ಇದೆಲ್ಲ ಮಾಡಿದ ಮೇಲೆ ತಮಗೆ ಎ ಆರ್ ಟಿ ಟ್ರೀಟ್ಮೆಂಟ್ ಅಂದರೆ ಆ್ಯಂಟಿ ರಿಟ್ರೋವೈರಲ್ ಟ್ರೀಟ್ಮೆಂಟನ್ನು ಪ್ರಾರಂಭ ಮಾಡಲಾಗ್ತದೆ. ತಾವು ಪ್ರೆಗ್ನೆಂಟ್ ಇದ್ದರೆ ಪ್ರೆಗ್ನೆನ್ಸಿಯಲ್ಲಿ ಸೇಫ್ ಇರತಕ್ಕಂಥ ಡ್ರಗ್ಸ್ಗಳನ್ನೇ ಕೊಡಲಾಗ್ತದೆ. ಹಾಗಾಗಿ ತಾವು ನಾನು ಎ ಆರ್ ಟಿ ಮಾತ್ರೆಗಳನ್ನ ತೊಗೊಂಡ್ರೆ ಏನಾಗ್ತದೇನೋ, ನನ್ನ ಪಾಪುಗೆ ಏನಾಗ್ತದೇನೋ ಅಂತಕ್ಕಂಥ ಭಯ ಖಂಡಿತ ಬೇಡ. ಅಥವಾ ಎಚ್ ಐ ವಿ ಇದ್ದ ಮಾತ್ರಕ್ಕೆ ನಾವು ಅಬಾರ್ಷನ್ ಮಾಡಿಸ್ಕೊಂಡ್ಬಿಡ್ತೀವಿ, ನಮಗೆ ಈ ಪಾಪು ಬೇಡ ಅಂತಕ್ಕಂಥ ನಿಲುವು ಖಂಡಿತ ಬೇಡ. ತಾವು ಸರಿಯಾಗಿ ಆ್ಯಂಟಿ ರಿಟ್ರೋವೈರಲ್ ಟ್ರೀಟ್ಮೆಂಟ್ ಅಥವಾ ಎ ಆರ್ ಟಿ ತೊಗೊಂಡ್ರೆ, ಸರಿಯಾಗಿ ಚಿಕಿತ್ಸೆ ಮುಂದುವರಿಸಿ, ತಮ್ಮ ಸಿ ಡಿ ಫೋರ್ ಕೌಂಟ್ ಚೆನ್ನಾಗಿದ್ದು, ವೈರಲ್ ಲೋಡ್ ತುಂಬ ಕಡಿಮೆ ಇದ್ದರೆ, ನಿಮ್ಮ ಮಗುವಿಗೆ ತಮ್ಮ ಮುಖಾಂತರ ಟ್ರಾನ್ಸ್ಮಿಟ್ ಅಂದರೆ ಎಚ್ ಐ ವಿ ಮಗುವಿಗೆ ಬರೋ ಸಾಧ್ಯತೆ ತೀರಾ ಕಡಿಮೆ ಆಗಿದೆ ಈಗ. ಅಂದರೆ ಹೆಚ್ಚು ಕಡಿಮೆ 1000ರಲ್ಲಿ 2-3 ಮಾತ್ರ ಬರ್ತದೆ. ಅಂದರೆ 99.9%ವರೆಗೂ ನಾವು ಸಕ್ಸಸ್ ರೇಟ್ ಅಂತ ಹೇಳ್ಕೊಳ್ಳೋಕೆ ನಮಗೆ ಹೆಮ್ಮೆ ಆಗ್ತದೆ. ಸೊ ಹಾಗಾಗಿ ತಾವು ಎ ಆರ್ ಟಿ ಸರಿಯಾಗಿ ತಗೊಳ್ಳೋದು ತುಂಬ ಮುಖ್ಯ ಆಗ್ತದೆ. ಎರಡನೇ ವಿಷಯ, ಸೊ ಮೊದಲು ನಾನು ಪ್ರಾಕ್ಟೀಸ್ ಪ್ರಾರಂಭ ಮಾಡಿದಾಗ ಗೈಡ್ಲೈನ್ ಏನಿತ್ತು ಅಂತಂದರೆ, ಖಂಡಿತವಾಗಿ ಎಚ್ ಐ ವಿ ಇದ್ದ ಎಲ್ಲ ತಾಯಂದ್ರಿಗೂ ಸಿಸೇರಿಯನ್ನೇ ಮಾಡಬೇಕು. ಯಾಕೆ ಅಂತಂದರೆ ನಾರ್ಮಲ್ ಡೆಲಿವರಿ ಮಾಡಿದರೆ ಮಗುವಿಗೆ ಎಚ್ ಐ ವಿ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಅಂತಕ್ಕಂಥ ಒಂದು ರೆಕಮೆಂಡೇಷನ್ ಇತ್ತು. ಈಗ ತಾವು ಎಚ್ ಐ ವಿ ಇದ್ದ ಮಾತ್ರಕ್ಕೆ ತಮಗೆ ಸಿಸೇರಿಯನ್ ಮಾಡಬೇಕಂತ ರೆಕಮೆಂಡೇಷನ್ ಇಲ್ಲ. ಸಿಸೇರಿಯನ್ ಅವಶ್ಯಕತೆ ಇದ್ದರೆ, ಅಂದರೆ ಬೇರೆ ಯಾವುದೇ ಹೆಣ್ಣುಮಕ್ಕಳಿಗೆ ಇರತಕ್ಕಂಥ ಇಂಡಿಕೇಷನ್ಸ್ ಇದ್ದಾಗ ಮಾತ್ರ ನಾವು ಸಿಸೇರಿಯನ್ ಮಾಡ್ತೇವೆ. ಇಲ್ಲ ಅಂತಂದರೆ ನಾರ್ಮಲ್ ಡೆಲಿವರಿಗೆ ಕೂಡ ಖಂಡಿತವಾಗಿ ಪ್ರಯತ್ನ ಮಾಡ್ಬೋದು. ಮತ್ತು ನಾರ್ಮಲ್ ಡೆಲಿವರಿ ಮಾಡಿದರೆ ಆ ಮಗುವಿಗೆ ಎಚ್ ಐ ವಿ ಬರತಕ್ಕಂಥ ಸಾಧ್ಯತೆ ಏನು ಜಾಸ್ತಿ ಇಲ್ಲ. ಎರಡನೇ ವಿಷಯ, ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾ ಮಾಡಬಾರ್ದ? ಅಗೇನ್, ನಾನು ಮೊದಲು ಪ್ರಾಕ್ಟೀಸ್ ಮಾಡಿದಾಗ ಸುಮಾರು 15-20 ಮೊದಲು ಖಂಡಿತವಾಗಿ ಬ್ರೆಸ್ಟ್ ಫೀಡ್ ಮಾಡಲೇಬಾರ್ದು ತಾಯಿಗೆ, ತಾಯಿ ಬ್ರೆಸ್ಟ್ ಫೀಡ್ ಮಾಡಲೇಬಾರ್ದು, ಮಗುಗೆ ಕೇವಲ ಫಾರ್ಮುಲಾ ಫೀಡ್ಗಳನ್ನ ಮಾತ್ರ ಕೊಡಬೇಕು ಅಂತಕ್ಕಂಥ ರೆಕಮೆಂಡೇಷನ್ ಇತ್ತು. ಈಗ ಅದು ಕೂಡ ಇಲ್ಲ. ತಾಯಿಯ ಬ್ರೆಸ್ಟ್ ಮಿಲ್ಕಿಂದ ತಾಯಿ ಎ ಆರ್ ಟಿ ಸರಿಯಾಗಿ ತಗೋತಾ ಇದ್ದರೆ ತಮ್ಮ ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಮೂಲಕ ಟ್ರಾನ್ಸ್ಮಿಟ್ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ. ಹಾಗಾಗಿ ತಮ್ಮ ವೈದ್ಯರು ತಮಗೆ ಈ ಬಗ್ಗೆ ಅಡ್ವೈಸ್ ಮಾಡ್ತಾರೆ, ತಾವು ಬ್ರೆಸ್ಟ್ ಮಿಲ್ಕ್ ಕೂಡ
ಕಂಟಿನ್ಯೂ ಮಾಡ್ಬೋದು. ಎರಡನೇ ಮೂರನೇ ವಿಷಯ ಏನಂತಂದರೆ, ತಮ್ಮ ಮಗು ಡೆಲಿವರಿ ಆದಮೇಲೆ ತಮ್ಮ ಮಗುವಿಗೆ ಕೂಡ ಆ ಆ್ಯಂಟಿರಿಟ್ರೋವೈರಲ್ ಟ್ರೀಟ್ಮೆಂಟನ್ನು ಕೆಲವು ವಾರಗಳ ವರೆಗೆ ಕೊಡಲಾಗ್ತದೆ. ಅಂದರೆ ತಾಯಿಯ ಸಿ ಡಿ ಫೋರ್ ಕೌಂಟ್ ಮತ್ತು ತಾಯಿಯ ವೈರಲ್ ಲೋಡ್ ನೋಡಿ ಎಷ್ಟು ದಿವಸ ಮಗುಗೆ ನೆವರಿಪಿನ್ ಅಂತಕ್ಕಂಥ ಒಂದು ಸಿರಪ್ಪನ್ನು ಕೊಡಲಾಗ್ತದೆ. ಆನಂತರ ಮಗುವಿಗೆ ಕೂಡ ಟೆಸ್ಟ್ಗಳಿರ್ತವೆ, ಆ ಟೆಸ್ಟ್ಗಳು ಮಾಡಿಕೊಂಡು ಮಗು, ನಾನು ಹೇಳಿದಾಗೆ 99.9% ಮಗುಗೆ ಎಚ್ ಐ ವಿ ಬರತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಗಂಡನಿಗೆ ಎಚ್ ಐ ವಿ ಇರ್ತದೆ, ಹೆಂಡತಿಗೆ ಎಚ್ ಐ ವಿ ಇರೋದಿಲ್ಲ, ಅಥವಾ ವಯಸ್ಸ ವರ್ಷ ಆಗಿದ್ದಾಗ ಕೆಲವು ನಾವು ಅವರಿಗೆ ಮಗು ಬೇಕು ಅನ್ನಿಸಿದಾಗ ಕೆಲವು ವಿಶೇಷ ಟೆಕ್ನಿಕ್ಗಳಿದೆ. ಅಂದರೆ ನಾವು ಐ ವೈ ಅಂತ ಮಾಡ್ತೀವಿ, ಅದನ್ನು ಡಬಲ್ ವಾಶ್ ಟೆಕ್ನಿಕ್ ಅಂತ ಮಾಡ್ತೀವಿ. ಸೊ ಗಂಡನಿಂದ ಹೆಂಡತಿಗೆ ಬರದ ಹಾಗೆ ನಾವು ಪ್ರಯತ್ನ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಕೊನೆಯದಾಗಿ ಎಚ್ ಐ ವಿ ಅಂದ ಮಾತ್ರಕ್ಕೆ ಭಯ ಬೇಡ, ಮುಜುಗರ ಬೇಡ. ತಾವು ಸರ್ಕಾರಿ ಆಸ್ಪತ್ರೆಗಾಗಲಿ ಅಥವಾ ಖಾಸಗಿ ಆಸ್ಪತ್ರೆಗಾಗಲಿ ಹೋಗಿ ತಮ್ಮ ಒಳ್ಳೆಯ ಚಿಕಿತ್ಸೆ ತಗೊಂಡ್ರೆ ತಮ್ಮ ಮಗುವಿಗೆ ಎಚ್ ಐ ವಿ ಬರದ ಹಾಗೆ ಅಥವಾ ತಮ್ಮ ಸಂಗಾತಿಗೆ ಎಚ್ ಐ ವಿ ಬರದ ಹಾಗೆ ತಾವು ಎಲ್ಲ ಜಾಗರೂಕತೆಗಳನ್ನು ವಹಿಸ್ಬೋದು. ಮತ್ತು ಈಗ ಚಿಕಿತ್ಸೆ ಅವೈಲೇಬಲ್ ಇರೋದ್ರಿಂದ ತಾವು ಸುಮಾರು 2-3 ದಶಕಗಳ ಕಾಲ ಆರಾಮಾಗಿ ಎಲ್ಲರಂತೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಎಲ್ಲರ ಜೊತೆ ಬೆರೆತು ತಾವು ಪ್ರೊಡಕ್ಟಿವ್ ಆಗಿ ಜೀವನ ನಡೆಸ್ಬೋದು. ಸೊ ಸಂತೋಷವಾಗಿರಿ, ವಿಶ್ ಯು ಆಲ್ ದ ಬೆಸ್ಟ್.